ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಜ್ಞಾನ ನಿಧಿ ಪ್ರಶಸ್ತಿ ಪುರಸ್ಕೃತರು ಹಾಗೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಕೂಡ ಗಳಿಸಿರುವಂತಹ ಸಂಖ್ಯಾಶಾಸ್ತ್ರಜ್ಞರು ಜ್ಯೋತಿಷಿಗಳು ಆಗಿರುವಂತಹ ಡಾಕ್ಟರ್ ದಿನೇಶ್ ಗುರುಜಿ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ. ಓಂ ಗುರುವೇ ನಮಃ. ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ನಕ್ಷತ್ರ ನಾಡಿಯನ್ನ ದೇಶ ವಿದೇಶಗಳಲ್ಲಿ ಪ್ರಚಲಿತ ವಾರವನ್ನಾಗಿ ಮಾಡುವಂತಹ ಒಂದು ಕೀರ್ತಿ ಕೂಡ ಸಲ್ಲುವಂತದ್ದು ದಿನೇಶ್ ಗುರುಜಿ ಅವರಿಗೆ. ಹಾಗಾಗಿ ನೀವು ಕೂಡ ಕಲ್ತ್ಕೊಳ್ಬೇಕು ಎನ್ನುವಂತಹ ಸದವಕಾಶವನ್ನ ಜೊತೆಗೆ ಸುವರ್ಣಾವಕಾಶವನ್ನ ನಿಮ್ಮ ಮನೆ ಬಾಗಿಲಿಗೆ ತರ್ತಾ ಇದ್ದಾರೆ. ಇನ್ನು ಒಂದೇ ಒಂದು ದಿನ ಅಷ್ಟೇ ಬಾಕಿ ಇರುವಂತದ್ದು. ಬೀದರ್ನಲ್ಲಿ ಅಂದ್ರೆ ಫೆಬ್ರವರಿ 1ಗೆ ಬೀದರ್ನಲ್ಲಿ ಕ್ಲಾಸಸ್ ನಡೀತಾ ಇದೆ. ಬೀದರ್ನಲ್ಲಿ ಕ್ಲಾಸಸ್ ಅನ್ನ ನೀವು ಅಟೆಂಡ್ ಆಗ್ಬೇಕು ಅಂತ ಹೇಳಿದ್ರೆ ಗುಲ್ಬರ್ಗದ ಭಾಗದವರು ಜೊತೆಗೆ ಹೈದರಾಬಾದ್ ಭಾಗದವರಿಗೂ ಕೂಡ ಇದು ತುಂಬಾನೇ ಹತ್ರ ಆಗುತ್ತೆ. ನೀವು ಕೂಡ ಕ್ಲಾಸಸ್ ಅನ್ನ ಜಾಯಿನ್ ಆಗಿ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೇವಲ ಒಂದೇ ಒಂದು ದಿನದ ಕಾಲಾವಕಾಶ ಅಷ್ಟೇ ನಿಮ್ಮ ಹತ್ರ ಇರುವಂತದ್ದು. ಸೊ ಬನ್ನಿ, ಹಾಗಾದ್ರೆ ಕಾಲರ್ಸ್ ಗಳು ಕೂಡ ರೆಡಿ ಇದ್ದಾರೆ, ಅವರನ್ನ ಮಾತನಾಡ್ಸೋಣಂತೆ. ಹಲೋ ಹಲೋ ಮೇಡಮ್, ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ ಎಲ್ಲ ತಿಳಿಸ್ಕೊಡಿ. December 9, 2010 ಮೇಡಮ್. ಓಕೆ, 12/9 2010 ಹುಟ್ಟಿದ ಸಮಯ? ಬೆಳಗ್ಗೆ 5:50 ಗುರುವಾರ ಮೇಡಮ್. 5:50 ಓಕೆ. ಹುಟ್ಟಿದ ಸ್ಥಳ ಮೇಡಮ್? ಹುಟ್ಟಿದ ಸ್ಥಳ ಯಾವುದು? ಇದು ಹಾಸ್ಪಿಟಲ್ ಅಲ್ಲಿ ಮೇಡಮ್, ಬಾಪ್ಟಿಸ್ಟ್ ಹಾಸ್ಪಿಟಲ್. ಊರ್ ಯಾವ್ದಮ್ಮ? ಬೆಂಗಳೂರಾ? ಓಕೆಮ್ಮ. March 14 ಕ್ಲಾಸಸ್ ನಡೀತಾ ಇದೆ ನಕ್ಷತ್ರ ನಾಡಿ ಕ್ಲಾಸಸ್ ಬೆಂಗಳೂರಿನಲ್ಲಿ, ಅಟೆಂಡ್ ಆಗೋದಕ್ಕೆ ಪ್ರಯತ್ನ ಪಡಿ. ಓಕೆ ಮೇಡಮ್. ಓಕೆ, ವೆರಿ ಗುಡ್. ಈಗ ಕೇಳಿ ಪ್ರಶ್ನೆ ಏನಿತ್ತು ಅಂತ. ನಮಸ್ಕಾರ ಮಗಳು. ನಮಸ್ಕಾರ ಗುರುಜಿ. ನಮಸ್ಕಾರ ಅಮ್ಮ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಅಷ್ಟು ಜೋರಾಗಿ? ಸರ್, ನಾವು 3 ನಿಮ್ಮನ್ನು ಮೀಟ್ ಮಾಡಿದೀವಿ ಸರ್. ನಾವು 3 ಎಷ್ಟೋ ಜನ ಬರ್ತಾರೆ, ಹೇಳಿ ಏನ್ ಸಾಲ್ವ್ ಆಯ್ತು? ಪಿರಿಯಡ್ ಪ್ರಾಬ್ಲಮ್, ನೀವು ಮಂತ್ರ ಒಂದ್ ಹೇಳ್ಕೊಟ್ಟಿದ್ರಿ, ಮನೇಲಿ ಸ್ವಲ್ಪ ಸಮಸ್ಯೆ ಇತ್ತು, ಅದು ಕ್ಲಿಯರ್ ಆಗಿತ್ತು. ಮಗಳು ತುಂಬಾ ಇದೆ, ಅವ್ರ ಬಸ್ಗೆ ನಿಮ್ಮ ಹತ್ರನೇ ತುಂಬಾ ತೀಟೆ ಮಾಡ್ತಾ ಇದ್ರು ಗುರುಜಿ ಅವರು. ನನ್ನ ಹತ್ರನೇ ತೀಟೆ ಮಾಡ್ತಾ ಇದ್ರ? ಸರಸ್ವತಿ ಯಂತ್ರ ಎಲ್ಲ ಕೊಟ್ಟು ಕಳ್ಸಿದ್ರಿ, ವಿದ್ಯೆಲ್ ತುಂಬಾ ಹಿಂದೆ ಇದ್ದಾಳೆ, ಜಗಮಂಡ ಇದ್ದಾಳೆ, ತುಂಬಾ ಒದೆ ತಿಂತಾ ಇರ್ತಾಳೆ. ಏ ಒಡಿ ಬಿಡಿ ಗುರುಜಿ ಅವಳು. ಏ ಚೆನ್ನಾಗಿದೆ ಜಾತಕ, ಚೆನ್ನಾಗಿದೆ. ಅವ್ರದೇನಾ ಇದು ಜಾತಕ? ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ. ಈಗ ಇನ್ನು ಚಿಕ್ಕವ್ರಲ್ವಾ, ಇನ್ನು 2010 ಅಂದ್ರೆ ಏನ 9 ಅಷ್ಟೇ ಅಲ್ಲಮ್ಮ. ಅಂದ್ರು ತುಂಬಾ ಬೈಸ್ಕೊಂತಾಳೆ ಗುರುಜಿ, ಟೀಚರ್ಸ್ ಎಲ್ಲ ಏನಂತಾರಂದ್ರೆ ಇವಳ ಕೈಲಿ ಆಗುತ್ತೆ, ಚೆನ್ನಾಗಿ ಓದ್ತಾಳೆ, ಆದ್ರೆ ತುಂಬಾ ಮಂದಾಗಿದ್ದಾಳೆ, ನೀವು ಹೊಡಿಬೇಡ್ರಿ ಬೈಬೇಡ್ರಿ ಅಂತಾರೆ. ನಾನು ಅದೇ ಅಲ್ವಾ ಹೇಳಿದ್ದು, ಹೊಡಿಯೋದೇನಕ್ಕೆ? ಹೊಡಿಬೇಡಿ, ಯಾಕಂದ್ರೆ ಇಲ್ಲಿ ಕಾಂಬಿನೇಷನ್ ಅಲ್ಲಿ ಅಂತರ್ಭುಕ್ತಿಲಿ ಮುಂದೆ ಇನ್ನು ಸ್ವಲ್ಪ 7-8 ಕಾಂಬಿನೇಷನ್ ಇದ್ರೆ ಅಗ್ರೆಸಿವ್ನೆಸ್ ಅಂತ ಹೇಳ್ತಾರೆ. ಇನ್ನು ಹೇಳಿದ ಮಾತು ಕೇಳಲ್ಲ, ಕುಜದೇಶ ಬಂದಾಗ ನೀವು ಕಂಟ್ರೋಲ್ಗೆ ಸಿಗಲ್ಲ, ಆಮೇಲೆ 7-8 ಮಾಡಿದ್ರೆ ನಿಮಗೆ ಆಮೇಲೆ ಬೈಯಕ್ ಶುರು ಮಾಡ್ತಾರೆ, ಆಮೇಲೆ ಅದಕ್ಕೂ ಬರ್ತೀರ 100 ಅಲ್ಲ, ಅವಾಗ 200 ಬರ್ಬೇಕಾಗತ್ತೆ ಇಲ್ಲಿ ನಮ್ಮ ಹತ್ರ. ಸೊ ನನ್ನ ಸಜೆಷನ್ನು ಅವಳಿಗೆ ಪ್ರೀತಿ ಹೆಚ್ಚಿಗೆ ಕೊಟ್ರೆ ಹೇಳಿದ ಮಾತು ಕೇಳ್ತಾಳೆ, ಅದು ಮಾತ್ರ ಗ್ಯಾರಂಟಿ. 7-8 ಕಾಂಬಿನೇಷನ್ ಇರೋರು, 6-8 ಕಾಂಬಿನೇಷನ್ ಇರೋರು ಬೆಸ್ಟ್ ಏನು ಅಂತಂದ್ರೆ ಫ್ರೆಂಡ್ ಆಗ್ಬಿಡ್ಬೇಕು ಅವ್ರ ಜೊತೆ, ಯಾಕಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಚಂದ ಕುಜ ದೇಶ ಭಾಳ ಒಂದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿರ್ತಕ್ಕಂಥದ್ದು. ನೀವು ಸಾಕಷ್ಟು ನಂತರ ಬಂದಿದ್ದೀರಿ ಅಂತ ಹೇಳ್ತಾ ಇದ್ರೆ ಸಾಕಷ್ಟು ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಂಡಿದ್ರಿ ಅಂತ ಹೇಳ್ತೀರಾ. 5 ಕಾಂಬಿನೇಷನ್ ಇರೋದ್ರಲ್ಲಿ ಏನಿದೆ ಅದು ಪ್ರೀತಿ ತಂದ್ಕೊಡುತ್ತೆ. ಗುರುವಿನಲ್ಲಿ 2-4-5 ಬಂದಿರೋದ್ರಿಂದ ಅವ್ರಿಗೆ ಯಥೇಚ್ಛವಾಗಿ ಅರ್ಶನದ ಕೊಂಬನ್ನ ತೆಗೆದ್ಬಿಟ್ಟು ಹಣೆಗಿಡ್ತಕ್ಕಂಥದ್ದು. ಆಮೇಲೆ ಈ ಕಾಬುಲಿ ಕಾಲ್ ಬರುತ್ತಲ್ಲ, ಉಸ್ಲಿ ಮಾಡಿ ಯಾವಾಗ್ಲೂ ಕೊಡ್ತಾರೆ, ಎಲ್ಲೋ ಕಲರ್ ಬರುತ್ತೆ ಕಾಬುಲಿ ಉಸ್ಲಿ ಸಾಯಂಕಾಲ ಮೇಲೆ ಕೊಡ್ತಾ ಇರಿ ಅವ್ರಿಗೆ, ನಿಮ್ಗೆ ಪ್ರೀತಿ ಜಾಸ್ತಿ ಆಗುತ್ತೆ ಅವ್ರ ಮೇಲೆ. ಯಾಕಂದ್ರೆ ಯಾವ ಗ್ರಹ ನಂಬರ್ಸ್ ಬರುತ್ತೋ ಆ ಗ್ರಹದ ಒಂದು ಪಾಸಿಟಿವ್ನೆಸ್ ನಾವು ಸೇವನೆ ಮಾಡಬೇಕು, ಯಾವ ಗ್ರಹ ನೆಗೆಟಿವ್ ಇರುತ್ತೋ ಅದನ್ನ ನಾವು ಆಚೆ ಹಾಕ್ಬೇಕು. ದಟ್ ಈಸ್ ದಿ ಸೀಕ್ರೆಟ್ ಆಫ್ ಅಸ್ಟ್ರಾಲಜಿ. ಆಚೆ ಹಾಕ್ಬೇಕಾದ್ರೆ ಕೆಲವೊಂದ್ಸತಿ ನಮ್ಗೆ ಗುಡ್ ಕಾಂಬಿನೇಷನ್ ಬಂದ್ಬಿಡುತ್ತೆ, ಒಳ್ಳೆ ಕಾಂಬಿನೇಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಬುಧನಲ್ಲಿ 1-8-11 ಇದೆ, 8 ಬ್ಯಾಡ್ ಅಂತೀವಿ, 11 ಗುಡ್ ಅಂತೀವಿ. ನಾವು 8 ಬುಧನ್ಗೆ ಏನಾರು ದಾನ ಮಾಡ್ಬೇಕು ಅಂದ್ರೆ ಗ್ರೀನ್ ಕಲರ್ ಹೆಸರು ಕಾಳು ಅದು ಇದು ದಾನ ಮಾಡ್ಬಿಟ್ರೆ ನಮ್ಗೆ ಲಾಭನೂ ಹೊಟ್ಟೋಗುತ್ತೆ. ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕು. ತುಂಬಾ ಜನ ಸುಮ್ಮನೆ ಏನೇನೋ ದಾನ ಮಾಡಿ ಅಂತಾರೆ, ವರ್ಕ್ ಆಗೋದಿಲ್ಲ. ದಾನ ಮಾಡ್ಬೇಕು ಅಂದ್ರೆ ಬಹಳ ವಿಶೇಷವಾಗಿ ಕರೆಕ್ಟ್ ಆಗಿ ನೋಡ್ಕೊಂಡು ದಾನ ಮಾಡ್ಬೇಕು. ಯಾವ್ದನ್ನ ದಾನ ಮಾಡಬಾರ್ದು ಅಂತಾನೂ ಇರುತ್ತೆ, ಯಾಕಂದ್ರೆ ಯು ಆರ್ ಗಿವಿಂಗ್ ಅವೇ ಯುವರ್ ಸೆಲ್ಫ್. ಯಾಕಂದ್ರೆ ಈಗ ಭರತ ಏನ್ ಮಾಡ್ದ, ಎಲ್ಲ ಕೊಟ್ಬಿಟ್ಟ. ಬುದ್ಧ ಏನ್ ಮಾಡ್ದ, ಎಲ್ಲ ಕೊಟ್ಬಿಟ್ಟ, ದಾನ ಮಾಡ್ದ. ಎಲ್ಲಾ ಯಾವ್ದೋ ಒಂದು ಸಂದರ್ಭದಲ್ಲಿ ಅದ್ ಕೊಟ್ಟಾಗ ರಾಜ್ಯನೇ ಕಳ್ಕೊಂಡ. ಹಿಂದಿನ ಕಾಲದಲ್ಲಿ ಚೆನ್ನಾಗಿತ್ತು, ಯಾಕಂದ್ರೆ ಅದು ಸಾತ್ವಿಕತೆ. ಈಗಿನ ಕಾಲದಲ್ಲಿ ಈಗ ಎಲ್ಲರೂ
ನನ್ಗೆ ದುಡ್ಡು ಯಾವಾಗ ಬರುತ್ತೆ, ಕಾರ್ ಯಾವಾಗ ಬರುತ್ತೆ, ನನಗೆ ಇದು ಇವಾಗ ಇರ್ತಕ್ಕಂಥದ್ದೇ ಕಾಮ ಮತ್ತೆ ಅರ್ಥದ ಸಾಮ್ರಾಜ್ಯದಲ್ಲಿ. ಸೊ ಇವ್ರಿಗೆ ಸ್ವಲ್ಪ ಹೆಚ್ಚಿನ ಒಂದು ನಿಮ್ಮ ಮಾತು ಕೇಳಬೇಕು ಅಂತಂದ್ರೆ ಅವ್ರಿಗೆ ಗುರುವಿನ ಆರಾಧನೆ ಮಾಡಿಸಿ, ಅವ್ರ ಕೈಯಲ್ಲಿ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮ ಅಂತ ಹೇಳಿಸಿ, ಮತ್ತೆ ಯೆಲ್ಲೋ ಕಲರ್ ಪದಾರ್ಥಗಳನ್ನ ಜಾಸ್ತಿ ತಿನ್ಸಕ್ ಕೇಳಿ. ಯೆಲ್ಲೋ ಕಲರ್ ಸ್ವೀಟ್ ಇರ್ಬೋದು, ಯೆಲ್ಲೋ ಕಲರ್ ಡ್ರೆಸ್ ಜಾಸ್ತಿ ಹಾಕ್ಸಿ, ಪ್ರೀತಿಯಿಂದ ನೋಡ್ಕೊಳ್ಳಿ. ಸೆಕೆಂಡ್ ನೀವು ಒಂದು ಇದನ್ನ ಒಂದು 10-15 days ಮಾಡಿ ನೋಡಿ, ನಿಮ್ಮ ಮೇಲೆ ಏನು ಹಠ ಮಾಡೋದಿಲ್ಲ, ಕೂಲ್ ಆಗ್ಬಿಡ್ತಾರೆ. 5 ಯಾವ ಗ್ರಹ ಇದೆ, ಯಾವ ನಂಬರ್ ಇದೆ, ಅದನ್ನ ಮಾಡ್ತಕ್ಕಂಥದ್ದು ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ನೆಕ್ಸ್ಟ್ ಕಾಲರ್. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರಮ್ಮ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾವು ಮನೆ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಎಲ್ಲ ತಿಳಿಸ್ಕೊಡ್ತೀರಾ? ಇಲ್ಲ, ಪ್ರಶ್ನೆ ಶಾಸ್ತ್ರ. ವೆರಿ ಗುಡ್. 1-249 ಒಂದು ನಂಬರ್ ಹೇಳಿ. 175. ಓಕೆ, ಪ್ರಶ್ನೆ ಏನಿತ್ತು ಈಗ ನೇರವಾಗಿ ಕೇಳಿ. ಆಯ್ತು. ನಮಸ್ಕಾರ ಮೇಡಮ್. ನಮಸ್ಕಾರ ಗುರುಜಿ. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ನಾವು ಬಳ್ಳಾರಿಯಿಂದ ಗುರುಜಿ. ಬಳ್ಳಾರಿ? ಬಳ್ಳಾರಿಲೇ ಇದ್ದೀರಾ? ಬಳ್ಳಾರಿಯಿಂದ ಬೇರೆ ಕಡೆನಾ? ಇಲ್ಲ, ಬಳ್ಳಾರಿ. ಬುಧ ಮತ್ತೆ ಶುಕ್ರನ ಒಂದು ಕಾಂಬಿನೇಷನ್ ಅಲ್ಲಿ ಪ್ರಶ್ನೆ ಕೇಳಿದೀರಾ. ಬುಧ ಮತ್ತೆ ಶುಕ್ರನ ಕಾಂಬಿನೇಷನ್ ಹೇಗಿದೆ ಅಂತ ನೋಡೋಣ. ಬುಧನ ಕಾಂಬಿನೇಷನ್ ಮತ್ತೆ ಶುಕ್ರನ ಕಾಂಬಿನೇಷನ್, ಮನೆ ಸ್ವಲ್ಪ ತೊಂದರೆ ಇದೆ, ಸ್ವಲ್ಪ ತ್ರೀ ಇದೆ, ಸಮಸ್ಯೆ ಇದೆ. ಏನ್ ಕೇಳ್ಬೇಕಾಯ್ತು ಹೇಳಿ. ನಾವು ಸೈಟ್ ನೋಡ್ತಾ ಇದ್ವಿ ಗುರುಜಿ, ಅದು ಆಗತ್ತೆ ಆಗತ್ತೆ ಅಂದಾಗ ಕ್ಯಾನ್ಸಲ್ ಆಗ್ತಾ ಇದೆ. ಅದಕ್ಕೆ ಯೋಗ ಇದೇನಾ ಇಲ್ಲ, ಏನಾದ್ರು ಪರಿಹಾರ ಹೇಳ್ತೀರಾ ಅಂತ. ಟೈಮ್ ಕೊಡ್ತೀನಿ, ಇವಾಗ ಆಗಲ್ಲ, ಒಂದು ಟೈಮ್ ಹೇಳ್ತೀನಿ, ಅವಾಗಲೇ ಆಗೋದು, ಅದು ವೇಟ್ ಮಾಡ್ಬೇಕು. ಸೂರ್ಯ 2021 ನವೆಂಬರ್ಗೆ. ಅಯ್ಯೋ ಅನ್ಬಿಟ್ರು, ನೀವು ಪೂಜೆ ಮಾಡಿಮ್ಮ, ಒಂದ್ 25,000 ಖರ್ಚು ಮಾಡಿಮ್ಮ, ಒಂದ್ 50,000 ಖರ್ಚು ಮಾಡಿಮ್ಮ, ಎಲ್ಲ ಆಗ್ಬಿಡುತ್ತೆ ಅಂತ ಫಸ್ಟ್ ಓಡೋಗ್ಬಿಡ್ತಾರೆ. ಫಸ್ಟ್ ಓಡೋಗ್ಬಿಡ್ತಾರೆ ಜನ. ಯಾವನಾರು ಏನೋ ಹೇಳ್ದ, ಪೂಜೆ 50,000 30,000 ನಿಮ್ ಮನೆ ಆಗ್ಬಿಡುತ್ತೆ, ಫಸ್ಟ್ ಓಡೋಗ್ಬಿಡ್ತಾರೆ. ಆಮೇಲೆ ಆ ಕಡೆ ತಲೆನೂ ಹಾಕಲ್ಲ, ದುಡ್ಡು ಕೊಟ್ಬಿಟ್ಟು ಯಾರ ಕಡೆಗೂ ತಲೆ ಹಾಕಲ್ಲ, ಎಲ್ಲ ಜ್ಯೋತಿಷರು ಸುಳ್ಳರು ಅಂತ. 2021, ಅದಕ್ಕಿಂತ ಮುಂಚೆ ಆಗೋದು ಬಹಳ ಕಷ್ಟ ಅಮ್ಮ. ಯಾಕಂದ್ರೆ ಎಲ್ಲ ಟೈಮಿಂಗ್, ಅಸ್ಟ್ರಾಲಜಿ ಇಸ್ ಟೈಮಿಂಗ್. ಪೂಜೆಯಿಂದ ಏನೇನು ನೀವು ಮಾಡಕ್ ಆಗಲ್ಲ, ನಾನು ಬರ್ಕೊಡ್ತೀನಿ. ನೀವೇನಾದ್ರು ಮಾಡ್ಬೇಕು ಅಂದ್ರೆ ಮಂತ್ರ ಕೊಡ್ತೀನಿ, ಮಂತ್ರದಿಂದ ಏನಾದ್ರು ಬೇಗ ಪ್ರೀಪೋನ್ ಆಗ್ಬೋದು ಅಷ್ಟೇ. ಮಂತ್ರ ಯಾವ್ದು ಹೇಳ್ಬೇಕು, ತಂತ್ರ ಯಾವ್ದು ಹೇಳ್ಬೇಕು ಬೇಕಾದ್ರೆ ಕೊಡ್ತೀನಿ. 4 ಅನ್ನೋ ಕಾಂಬಿನೇಷನ್ ಯಾವ್ದು ಬರ್ತಾ ಇದೆ, ಚಂದ್ರನಲ್ಲಿ ಬರ್ತಾ ಇದೆ. ಚಂದ್ರ ನಿಮ್ದು ಹಾಕೋಬೇಕು ಅಂದ್ರೆ ರಾತ್ರಿ ವೇಳೆಯಲ್ಲಿ ಹಾಲು ಕುಡೀರಿ, ರಾತ್ರಿ ವೇಳೆಯಲ್ಲಿ ಹಾಲು ಕುಡೀರಿ. ಯಾರ ಹೆಸರಲ್ಲಿ ಇದು ನೀವು ಕೇಳಿದ ಪ್ರಶ್ನೆ? ಯಾರ್ಗಾದ್ರು ಸರಿನಾ? ಇಬ್ರು ಹಾಲು ಕುಡೀರಿ, ಇಬ್ರು ಹಾಲು ಕುಡೀರಿ. ಹಾಲಿಗೆ ಕೇಸರಿ ಹಾಕೊಳ್ಳಿ, ವಿಶೇಷವಾಗಿ ಲಾಭ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕೇಸರಿ ಗುರು 6-11 ಕಾಂಬಿನೇಷನ್ ಬರ್ತಾ ಇದೆ, 4 ಇದೆ ಸಬ್ಲಾರ್ಡ್ ಅಲ್ಲಿ. ಕೇಸರಿ ದಿನ ಕುಡೀರಿ, ನಿಮಗೆ ವಿತಿನ್ 2-3 months ನಿಮ್ಗೆ ಯಾವ ಸೈಟ್ ತಗೋಬೇಕು ಅಂತ ಒಂದು ಡಿಸಿಷನ್ ಗಾರು ಬರ್ತೀರಾ. ಒಂದು. ಎರಡನೇದು, ಹೆಚ್ಚಾಗಿ ಬಿಳಿ ಖರ್ಚಿಫ್ ಯೂಸ್ ಮಾಡಿ ನೀವಿಬ್ರು. ಯಾವ್ದನ್ನ ಕೊಡ್ಬೇಕು, ಯಾವ್ದನ್ನ ಕೊಟ್ರೆ ನಿಮಗೆ ಮನೆದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತಂದ್ರೆ ಶುಕ್ರನ ಅಂಶ ಕೊಡ್ಬೇಕು ನೀವು. ಶುಕ್ರನ ಅಂಶ ಏನೇನಿದೆ? ಶುಕ್ರನ ಅಂದ್ರೆ ಮೊಸರು, ಕರ್ಡ್. ಶುಕ್ರನಿಗೆ ಮೋಸ್ಟ್ ಪವರ್ಫುಲ್ ಇಸ್ ಕರ್ಡ್. ಕರ್ಡ್ ನ ದಾನ ಮಾಡ್ಬೇಕು ನೀವು, ಯಥೇಚ್ಛವಾಗಿ ದಾನ ಮಾಡಿ, ಬಡವ್ರಿಗೆ ದಾನ ಮಾಡಿ, ಮೊಸರನ್ನ ಹಾಕಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಮೇಡಮ್. ಡೆಫಿನೆಟ್ಲಿ ನೀವು ಫೋನ್ ಮಾಡ್ತೀರಾ, ನಮ್ಗೆ ಸೈಟ್ ಕ್ಲಿಯರ್ ಆಯ್ತು ಅಂತ 2-3 months ಆಗುತ್ತೆ. ದಶಾಭುಕ್ತಿಲಿ ಮಾತ್ರ 21 ನವೆಂಬರ್, ಏನೂ ಮಾಡಿಲ್ಲ ಅಂದ್ರೆ 21 ನವೆಂಬರ್ ಪ್ರೀಪೋನ್ ಮಾಡ್ಕೋಬೇಕಾ. ಈ ರೀತಿಯಾಗಿರ್ತಕ್ಕಂಥ ದಾನ ಧರ್ಮಗಳು ಮಾಡಿದ್ರೇನೆ ವಿನ್ ಆಗೋದು. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ 25,000 ಹೇಳ್ತಾರೆ, 75,000 ಹೇಳ್ತಾರೆ, ಮೋಸ ಮಾಡೋಕ್ಕೆ ಕೂತಿರ್ತಾರಲ್ಲಿ. ಈ ಸೀಟ್ ಇದೆಯಲ್ಲ, ಈ ಸೀಟ್ ಇದು ಕಚಡ ಸೀಟ್, ಇದು ನಾವು ಕೂತಿರೋದು, ಇದೆಯಲ್ಲ ಸೀಟು ಗಲೀಜ್ ಸೀಟು. ಯಾಕಂದ್ರೆ ತುಂಬಾ ಪುಣ್ಯವಂತರು ಯಾರು ಕೂತಿಲ್ಲ ಇಲ್ಲಿ, ಎಸ್ಪೆಷಲಿ ಅಸ್ಟ್ರಾಲಜಿಲಿ ತುಂಬಾ ಪುಣ್ಯವಂತರು ಕೂತಿಲ್ಲ. ದುಡ್ಡು ತಗೊಳ್ಳದೆ ಯಾರು ನಿಮ್ಗೆ ಹೇಳಲ್ಲ, ದುಡ್ಡು ತಗೊಳ್ಳದೆ ಪೂಜೆ ಮಾಡಲ್ಲ, ದುಡ್ಡು ತಗೊಳ್ಳದೆಲ್ಲ ನಿಮಗೆ ಮಠಕ್ಕೆ ಹೋದ್ರೆ ಬೇಕಾದ್ರೆ ಊಟ ಹಾಕ್ತಾರೆ. ಧರ್ಮಸ್ಥಳಕ್ಕೆ ಹೋದ್ರೆ ಸುಮ್ಮನೆ ಹೋಗಿ ದೇವ್ರ ನಮಸ್ಕಾರ ಮಾಡಿದ್ರೆ ಫ್ರೀ ಊಟ ಮಾಡ್ಕೊಂಡ್ ಬರ್ಬೋದು, ಅದು ಒಳ್ಳೆ ಕ್ಷೇತ್ರ, ಅಲ್ಲಿ ದುಡ್ಡು ತಗೊಳ್ಳಲ್ಲ. ಈ ಸೀಟ್ ಇದೆಯಲ್ಲ, ಸ್ವಲ್ಪ ಯೋಚನೆ ಮಾಡಿ ಯಾರು ಯಾವ ಸೀಟಲ್ಲಿ ಕೂತಿದ್ದಾರೆ ಅಂತ ನೋಡಿ ಹೋಗ್ತಕ್ಕಂಥದ್ದು. ವೀಕ್ಷಕರು ಕೇರ್ಫುಲ್ ಆಗಿರಿ, ಕಲಿಯುಗ ಖರ್ಚು ಮಾಡ್ಕೋತೀರಾ. ಹಾರ್ಡ್ ಅರ್ನ್ಡ್ ಮನಿ ವಿಲ್ ಬಿ ವೇಸ್ಟೆಡ್ ಆನ್ ಫೂಲಿಶ್ ಅಸ್ಟ್ರಾಲಜರ್ಸ್, ಡೆಫಿನೆಟ್ಲಿ ಬರೆದಿಟ್ಕೊಳ್ಳಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಿಮ್ಮ ಸಮಸ್ಯೆಯನ್ನ ನೀವೇ ಅರ್ಥಕೊಂಡು, ನೀವೇ ತಿಳ್ಕೊಂಡು ಅದಕ್ಕೆ ಪರಿಹಾರ ತಿಳ್ಕೊಬಹುದು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ನಿಮ್ಮ ಬೆಳಿಗ್ಗೆ ನಕ್ಷತ್ರ ನಾಡಿಯನ್ನ ಹೊತ್ತು ದಿನೇಶ್ ಗುರುಜಿ ಅವರು ಬರ್ತಾ ಇರುವಂತದ್ದು. ಫೆಬ್ರವರಿ 1, ಇನ್ನೊಂದೇ ದಿನ ಬಾಕಿ ಇರೋದು, ಬೀದರ್ಗೆ ಬರ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಕೊಂಡು ಕಲ್ತ್ಕೊಳ್ಳುವಂತಹ ಸುವರ್ಣಾವಕಾಶವನ್ನ ನಿಮ್ಮದಾಗಿಸ್ಕೊಳ್ಳಿ. ಈಗ ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಬೇಕಾದ್ಮೇಲೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ವೀಕ್ಷಕರೇ,
ನಕ್ಷತ್ರ ನಾಡಿ ಜೊತೆಗೆ ಡಾಕ್ಟರ್ ದಿನೇಶ್ ಗುರುಜಿ ಅವರು ಈಗಾಗಲೇ ಎಷ್ಟು ಜನ ಜ್ಯೋತಿಷಿಗಳಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಿನೇಶ್ ಗುರುಜಿ ಅವರಿಂದ ಪ್ರೇರೇಪಣೆಯನ್ನ ಪಡೆದುಕೊಂಡು ಇಷ್ಟು ವರ್ಷ ವಾಹಿನಿಗಳಲ್ಲಿ ರಾಶಿಗಳ ಬಗ್ಗೆ ಮಾತನಾಡ್ತಾ ಇದ್ದಂತಹ ಜ್ಯೋತಿಷಿಗಳು ಮಹಾನುಭಾವರೆಲ್ಲರೂ ಈಗ ಲಗ್ನಗಳ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಲೇಬೇಕಾಗತ್ತೆ, ಒಂದು ಸರಿ ನಿಮ್ಮನ್ನ ನೀವು ಅವಲೋಕಿಸಿ ನೋಡ್ಕೊಳ್ಬೇಕಾಗತ್ತೆ. ಅಲ್ಲ, ಇಷ್ಟೆಲ್ಲ ಒಂದು ಈ ರೀತಿಯಾಗಿ ಪ್ರೇರೇಪಣೆಯನ್ನ ಮಾಡ್ತಾ ಇದ್ದಾರೆ ಅಂತಹ ಜ್ಯೋತಿಷಿಗಳಿಗೆ ಅಂತ ಹೇಳಿದ್ರೆ ನಾವೇನು ಅವ್ರನ್ನ ಹೊಗಳ್ತಾ ಇಲ್ಲ ಸ್ವಾಮಿ. ಜೊತೆಗೆ ಯಾವ ರೀತಿಯಾಗಿ ಅವರು ನಿಮ್ಮನ್ನ ಮಿಸ್ಲೀಡ್ ಮಾಡ್ತಾ ಇದ್ರು ಅಂದ್ರೆ ತಪ್ಪು ದಿಕ್ಕಿಗೆ ಕರೆದೊಯ್ತಾ ಇದ್ರು ಇಷ್ಟು ವರ್ಷಗಳು ಅನ್ನೋದನ್ನ ನೀವು ಒಂದ್ಸರಿ ನಿಮ್ಮನ್ನ ನೀವೇ ಕ್ವೆಶನ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂತಂದ್ರೆ ಇದೆಲ್ಲದೂ ಕೂಡ ಆಧಾರಿತ ಆಗಿರುವಂಥದ್ದು ನಕ್ಷತ್ರ ನಾಡಿ ಮೇಲೆ. ರಾಶಿಗಳಿಂದ ಏನಾಗೋದಿಲ್ಲ, ಲಗ್ನಗಳಿಂದ ಆಗತ್ತೆ, ನಕ್ಷತ್ರಗಳಿಂದ ಆಗುತ್ತೆ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿರುವಂಥವ್ರು ಡಾಕ್ಟರ್ ದಿನೇಶ್ ಗುರುಜಿ ಅವರು. ಸೊ ಹಾಗಾಗಿ ಅದನ್ನ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಸೊ ನೋಡೋಣಂತೆ ಇನ್ನು ಯಾವ್ಯಾವ ರೀತಿ ಪ್ರೇರೇಪಣೆಯನ್ನ ಪಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಏನಾದ್ರೂ ಮಾಡ್ಲಿ, ಜನರನ್ನ ಮೋಸ ಮಾಡೋದಂತೂ ಬೇಡ. ತಾವು ಕುತ್ಕೊಂಡಿರುವಂತ ಕುರ್ಚಿಗೆ ಅವರು ಮೋಸ ಮಾಡೋದು ಬೇಡ, ಯಾವುದೇ ರೀತಿ ರಾಡಿಯನ್ನ ಎರ್ಚ್ಕೊಳ್ಳೋದು ಬೇಡ ತಮ್ಮ ಮೈ ಮೇಲೆ ಅವರು. ಎಸ್, ಈಗ ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣಂತೆ. ಹಲೋ ಹಲೋ, ನಮಸ್ತೆ ಸರ್, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಹುಟ್ಟಿದ ದಿನಾಂಕ ಎಲ್ಲ ತಿಳಿಸ್ಕೊಡಿರಾ. ಆದರ್ಶ್ 27/1/1995. ಹುಟ್ಟಿದ ಸಮಯ ರಾತ್ರಿ 10:55 ಅಲ್ವಾ? ಮಂಗಳೂರು. ಹೌದು, ಮಂಗಳೂರು ಹುಟ್ಟಿದ್ದಲ್ವಾ? ಓಕೆ, ಪ್ರಶ್ನೆ ಏನಿತ್ತು ಕೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಅದ ನನ್ನ ಆದರ್ಶ್ ಅಂತ, ಸಿ ಎ ಮಾಡ್ತಿದ್ದೇನೆ. ಅದೇ ಇದಕ್ಕಿಂತ ಮೊದಲೊಮ್ಮೆ ಕೇಳಿದ್ದೆ ನಾನು, ಅದ್ ಮುಂದೆ ನವೆಂಬರ್ 2019 ಅಲ್ಲಿ ಆಗುತ್ತೆ ಅಂತ ಹೇಳಿದ್ರಿ. ಬಟ್ ಅದೇ ಹತ್ರ ಹೋದಾಗ ಸ್ವಲ್ಪ ಆಗ್ಲಿಲ್ಲ, ಮತ್ತೆ ಎಕ್ಸಾಮ್ ಕ್ಲಿಯರ್ ಆಗ್ಲಿಲ್ಲ. ಕ್ಲಿಯರ್ ಆಗಿಲ್ಲ. ಟೈಮ್ ಎಷ್ಟು ಹೇಳಿದ್ದೀನಿ? 10:55 ರಾತ್ರಿ. 10:55 ಯಾವ ಟೈಮಲ್ಲಿ ಬರ್ದಿದ್ದು ನೀವು ಎಕ್ಸಾಮ್ ಹೇಳಿ? ಮೊನ್ನೆ ನವೆಂಬರ್ ಅಲ್ಲಿ ಬರ್ದಿದ್ದೆ, ನವೆಂಬರ್ 19. ರಿಸಲ್ಟ್ ಯಾವಾಗ ಬಂದಿತ್ತು? ರಿಸಲ್ಟ್ ಬರ್ಲಿಲ್ಲ ಇನ್ನು, ಫೆಬ್ರವರಿ ಬರ್ಬೇಕು. ಅದ್ ನಂಗೆ ಅಂದ್ರೆ ಆಗ್ಲಿಲ್ಲ, ಅದು ಗೊತ್ತಾಯ್ತು ನಂಗೆ, ಅದು ರಿಸಲ್ಟ್ ಬರೋ ಮುಂಚೆನೆ ಕಷ್ಟ ಇತ್ತು ಅಂತ. ಓಕೆ, ನಾನು ಜ್ಯೋತಿಷದಲ್ಲಿ ಒಂದು ಮಾತು ಹೇಳ್ತಾ ಇರ್ತೀನಿ, ಮೋಸ್ಟ್ಲಿ ಬೈ ಸ್ಪೀಡ್ ಆಫ್ ಟಾಕಿಂಗ್ ಇರುತ್ತಲ್ಲ, ಅದರಿಂದ ಇರ್ಬೋದೇನೋ. ಯಾವಾಗ ರಿಸಲ್ಟ್ ಬರುತ್ತೆ ಅವಾಗ ಮಾತ್ರ ನಾವು ಅಂತರ್ಭುಕ್ತಿ ನೋಡ್ತಕ್ಕಂಥದ್ದು. ಬಟ್ ಸ್ಟಿಲ್ ಫೆಬ್ರವರಿ ಇನ್ನೂ ಬಂದಿಲ್ಲ ಅಲ್ಲ, ಇನ್ನೂ ಬರ್ಬೇಕಲ್ವಾ? ನೋಡೋಣ, ಡೋಂಟ್ ವರಿ. ಫೆಬ್ರವರಿ ಯಾವಾಗ ಇರತಕ್ಕಂಥದ್ದು? ಶುಕ್ರ ಬುಧ ಗುರು. ಡಿಸೆಂಬರ್ ಅಲ್ಲಿ ರಾಹು ಇತ್ತು, ಈಗ ಗುರು ಸ್ಟಾರ್ಟ್ ಆಗುತ್ತೆ. ರಾಹುನಲ್ಲಿ 239 ಕಾಂಬಿನೇಷನ್ ಇತ್ತು, ಈಗ 247 ಕಾಂಬಿನೇಷನ್. ಶನಿ ಇರ್ತಕ್ಕಂಥದ್ದು 5 ಬಂತು ಅಂತಂದ್ರೆ ಕಷ್ಟ. ಮೋಸ್ಟ್ಲಿ ನಾನು ಎಕ್ಸಾಮ್ ತಗೊಂಡಿರ್ತಕ್ಕಂಥ ಡೇಟ್ ನ ತಗೊಂಡು ಹೇಳಿರ್ಬೋದು ಲಾಸ್ಟ್ ಟೈಮ್ ನಾನು ರಿಸಲ್ಟ್. ಯಾಕಂದ್ರೆ ಈ ನಡುವೆ ಸ್ವಲ್ಪ ಚೇಂಜ್ ಮಾಡಿದೆ, ಯಾಕಂದ್ರೆ ಅರ್ಜೆಂಟ್ ಅಲ್ಲಿ ನಾನು ಎಕ್ಸಾಮ್ ಟೈಮು ಮತ್ತೆ ರಿಸಲ್ಟ್ ಟೈಮ್ ಒಂದೇ ಮಾಡ್ತದೆ. ಯಾಕಂದ್ರೆ ಎಕ್ಸಾಮ್ ಟೈಮ್ ಒಂದು ಬರುತ್ತೆ, ರಿಸಲ್ಟ್ ಟೈಮ್ ಒಂದು ಬರುತ್ತೆ, 3 months ಗ್ಯಾಪ್ ಇರುತ್ತೆ. ಆ 3 months ಅಲ್ಲಿ ಅಂತರ್ಭುಕ್ತಿಗಳು ಚೇಂಜ್ ಆಗುತ್ತೆ, ಅಂತರ್ಭುಕ್ತಿ ಚೇಂಜ್ ಆದಾಗ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಏನಕ್ಕೆ ಈ ಒಂದು ವಿಚಾರ ನಾನು ಎತ್ಕೊಂಡು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು IAS ಬರೀತಾರೆ, ಫಸ್ಟು ಇದನ್ನ ಪಾಸ್ ಆಗ್ಬಿಡ್ತಾರೆ, ಪ್ರಿಲಿಮ್ಸ್ ಪಾಸ್ ಆಗ್ತಾರೆ, ಕೆಲವೊಮ್ಮೆ ಮೇನ್ಸ್ ಫೇಲ್ ಆಗ್ತಾರೆ, ಮತ್ತೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತಾರೆ, ಪ್ರಿಲಿಮ್ಸ್ ಪಾಸ್ ಆಗ್ತಾರೆ, ಮೇನ್ಸ್ ಪಾಸ್ ಆಗ್ತಾರೆ, ಲಾಸ್ಟ್ ಅಲ್ಲಿ ಆ ಇಂಟರ್ವ್ಯೂ ಬರುತ್ತಲ್ಲ ಏನೋ ಪರ್ಸನಲ್ ಇಂಟರ್ವ್ಯೂ, ಅಲ್ಲಿ ಫೇಲ್ ಆಗ್ಬಿಡ್ತಾರೆ. ಅಂದ್ರೆ ಪ್ರತಿ ಒಂದು ಲೆವೆಲ್ ಅಲ್ಲೂ 3 levels ಅಲ್ಲೂ ನಮಗೆ ಬರ್ತಕ್ಕಂತ ಅಂತರ್ಭುಕ್ತಿ ಮುಂದೆ ಪಾಸ್ ಆಗ್ಬೇಕು. ವಿತೌಟ್ ಅಂತರ್ಭುಕ್ತಿ ಪಾಸಿಂಗು ಕಷ್ಟನೇ ಆಗುತ್ತೆ. ಸೊ ಇಲ್ಲಿ ಕಾಂಬಿನೇಷನ್ ಅಲ್ಲಿ 247. ಬಟ್ ನೀವು ಕಾಮರ್ಸ್ ಹೋಗಿ ಸರ್, ಯಾಕೆ CA ಹಿಂದೆನೆ ಇದು ಮಾಡ್ತಾ ಇದೀರಾ ಅಂತ. 11 ಕಾಂಬಿನೇಷನ್ ಬಂದಿಲ್ಲ, 11 ಕಾಂಬಿನೇಷನ್ ಬರಬೇಕು. ದಶ ಸ್ಟ್ರಾಂಗ್ ಇದೆ, ಭುಕ್ತಿ ಅಂತರ್ಭುಕ್ತಿನೂ ಸಪೋರ್ಟ್ ಮಾಡ್ಬೇಕು. ದಶ ಹೆಂಗೆ ಅಂದ್ರೆ ನಮ್ಗೊಂಥರ ಸೆಂಟ್ರಲ್ ಗೌರ್ಮೆಂಟ್ ಇದ್ದಂಗೆ, ದಶ ಇಸ್ ಲೈಕ್ ಸೆಂಟ್ರಲ್ ಗೌರ್ಮೆಂಟ್, ಭುಕ್ತಿ ಸ್ಟೇಟ್ ಗೌರ್ಮೆಂಟ್, ಅಂತರ್ಭುಕ್ತಿ ನಮಗೆ ಲೋಕಲ್ ಪಂಚಾಯಿತಿ ಇದ್ದಂಗೆ. ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಅಂದ್ರು ಕೂಡ ವಿಲೇಜ್ ಪಂಚಾಯಿತಿಯವನು ನಮಗೆ ಆಗದೆ ಇರೋನಾಗಿದ್ರೆ ನಮಗೆ ಅಲ್ಲಿಂದ ಬರತಕ್ಕಂಥ ಬೆನಿಫಿಟ್ಸ್ ಕೊಡೋದಿಲ್ಲ. ದಿಸ್ ಈಸ್ ಅಸ್ಟ್ರಾಲಜಿ. ಸೊ ಇಲ್ಲಿ 3811 ಕಾಂಬಿನೇಷನ್, 311 ಕಾಂಬಿನೇಷನ್ ಚಂದ್ರ ಇರೋದ್ರಿಂದ ಚಂದ್ರನ ಜಪ ಹೆಚ್ಚಾಗಿ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಅಷ್ಟೇ, ನಾವು ವಿನ್ನಿಂಗ್ ಟೈಮ್ ಬರಬೇಕು ಅಂತಂದ್ರೆ ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ಬೇರೆ ಬೇರೆ ಥರ ಇರುತ್ತೆ, ಕೆಲವು ಪಾಸ್ ಆದ್ರೆ ಸಾಕು, ಕೆಲವು ರೇಂಜ್ ಇರುತ್ತೆ. ಈಗ 10th ನಾವು ರ್ಯಾಂಕ್ ಬರಬೇಕು ಅಂತ ಏನಿಲ್ಲ, ಅದನ್ನ ನಾವು CA ತರ ಮಾಡಬೇಕು ಅಂತ ಏನಿಲ್ಲ. ಹಲವಾರು ಎಕ್ಸಾಮ್ಸು ಡಿಫ್ರೆಂಟ್ ಆಗುತ್ತೆ. IAS ಇಸ್ ಡಿಫ್ರೆಂಟ್, 10th ಇಸ್ ಡಿಫ್ರೆಂಟ್, 2nd PUC ಇಸ್ ಡಿಫ್ರೆಂಟ್, ಡಿಗ್ರಿ ಮಾಡೋದು ಡಿಫ್ರೆಂಟು.
ಆ ಡಿಫರೆನ್ಸಿಯೇಷನ್ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಇಲ್ಲಿ ಅಪ್ಲಿಕೇಶನ್ ನಾನು ಹೇಳ್ಬೇಕಾಗತ್ತೆ, ನಾನಾದ್ರೂ ಹೇಳ್ಬೇಕಾಗತ್ತೆ, ನಮ್ಮ ಸ್ಟೂಡೆಂಟ್ ಅವರು ಹೇಳ್ಬೇಕಾಗತ್ತೆ. ಟೆಂತ್ ಬರೆದ್ವಿ, ಟೆಂತ್ ಅಲ್ಲಿ ಲೆವೆನ್ ಬಂದಿಲ್ಲ. ಲೆವೆನ್ ಬಂದಿಲ್ಲ ಅಂದ್ರೆ 90% ತೆಗಿಯಲ್ಲ ಅವನು. ಟೆನ್ ಬಂದಿಲ್ಲ ಅಂತಂದ್ರೆ 80% ತೆಗಿಯಲ್ಲ, 9 ಬಂದಿಲ್ಲ ಅಂದ್ರೆ 60% ತೆಗಿಯಲ್ಲ, ಬರೀ 2-3-4 ಬಂತು ನಂಬರ್ಸ್ ಇಲ್ಲಿ. ಅವಾಗ ಅವನು ಅಟ್ಲೀಸ್ಟ್ ಒಂದು 40% ತೆಗಿತಾನೆ. ಬಟ್ ಆದ್ರೆ ನಮ್ಗೆ IAS ಅಲ್ಲಿ ಆತರ ಆಗಲ್ವಲ್ಲ, ಇಟ್ ಇಸ್ ರ್ಯಾಂಕಿಂಗ್ ಸಿಸ್ಟಮ್ ಅಲ್ಲ. ಅಲ್ಲಿ 2-3-4 ಏನಾದ್ರು ಬಂತಂದ್ರೆ IAS ಜಸ್ಟ್ ಪಾಸ್ ಆಗ್ತೀರಾ ಅನ್ನೋದು ಇಲ್ವಲ್ಲ. IAS ಅಲ್ಲಿ ಎಲ್ಲೂ ಕೂಡ ಜಸ್ಟ್ ಪಾಸ್ ಇಲ್ವಲ್ಲ, ಇಟ್ಸ್ ರ್ಯಾಂಕಿಂಗ್ ಸಿಸ್ಟಮ್. ಟಾಪ್ 700 ಪೀಪಲ್ ನ ತಗೊಳ್ತಾರೆ. ಅದರಲ್ಲಿ ವಿನ್ನಿಂಗ್ ಬರಬೇಕು ಅಂದ್ರೆ ನಮ್ಗೆ ಗ್ರಹಗಳು ಎಲ್ಲಾ ಕೂಡ 2-3-4-5-9-10-11 ಕಾಂಬಿನೇಷನ್ ಇರಬೇಕು. 2-3-4-5-9-10-11 ಕಾಂಬಿನೇಷನ್ ಇದ್ರೂ ಕೂಡ ಅಂತರ್ಭುಕ್ತಿಲ್ ಬರ್ಬೇಕದು, ಅಂತರ್ಭುಕ್ತಿಲ್ ಬಂದ್ರೆ ಮಾತ್ರ ವಿನ್ ಆಗ್ತಕ್ಕಂಥದ್ದು. ಪಾಸಿಂಗ್ ಯಾವಾಗ್ಲೂ ಅಲ್ಲ, ಸಿ ಎನು ಅದೇ ತರನೇ. ಎಲ್ಲಾ ಸಬ್ಜೆಕ್ಟು ಮುಗಿಸ್ಬೇಕು ಒಂದೇ ಶಾರ್ಟ್ ಅಲ್ಲಿ. ಒಂದು ಏನೋ ಅದೇನೋ ಇರುತ್ತೆ ಅನ್ಸುತ್ತೆ ನಂಗೆ, ಗೊತ್ತಿರೋಂಗೆ ಮೂರು ಏನಾದ್ರು ಮಾಡಿದ್ರೆ ಇನ್ನೊಂದು ಮೂರು ಆಮೇಲೆ ಮಾಡೋಕ್ಕಾಗಲ್ಲ. ಅಥವಾ ನಮ್ದು PUC ಮಾಡ್ತೀವಲ್ಲ, 5 ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಇರುತ್ತೆ, ಫಸ್ಟ್ 3 ಮಾಡ್ಕೊಳ್ಳೋದು, ಬೇಜಾರಾದ್ಮೇಲೆ ಇನ್ನೊಂದು 2 ಮಾಡ್ಕೊಳ್ಳೋದು, ತುಂಬಾ ಬೇಜಾರಾದಾಗ ಖುಷಿ ಆದಾಗ ಇನ್ನೊಂದು ಲಾಸ್ಟ್ ಒಂದು ಸಬ್ಜೆಕ್ಟ್ ಮಾಡ್ಕೊಳ್ಳೋದು. ಹಂಗಿಲ್ಲ ಸಿ ಎ. ಸಿ ಎ ಐ ತಿಂಕ್ ಇಸ್ ಒನ್ ಶಾರ್ಟ್ ಅನ್ಸುತ್ತೆ, ನನಗೆ ಗೊತ್ತಿರೋಂಗೆ, ಐ ಆಮ್ ನಾಟ್ ಶೋರ್. ಬಟ್ ಸಿ ಎ ಅನ್ನೋದು ಒನ್ ಶಾರ್ಟ್ ಅಲ್ಲಿ ಆಲ್ ಎಕ್ಸಾಮ್ಸ್ ಮಾಡ್ಸ್ಕೋಬೇಕು, ಅದ್ರಲ್ಲಿ ಏನೋ 2 ಭಾಗ ಇರುತ್ತೆ ಅನ್ಸುತ್ತೆ, ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಫುಲ್ ಕ್ಲಿಯರ್ ಮಾಡ್ಬೇಕು ಅಂತಿರುತ್ತೆ. ಅಂತ ಟೈಮಲ್ಲಿ ನಮಗೆ ಬರ್ತಕ್ಕಂಥ ಕಾಂಬಿನೇಷನ್ನು ಸಂಪೂರ್ಣವಾಗಿ 2-3-4 5-9-10-11 ಬರಬೇಕು, ಅಥವಾ 2-3-6-10-11 ಈ ಕಾಂಬಿನೇಷನ್ ಬರಬೇಕು, ಅಂತರ ಭುಕ್ತಿಲಿ ಬರಬೇಕು. 2-3-9 ಕಾಂಬಿನೇಷನ್ ಬಂದಿರೋದ್ರಿಂದ ನನಗೆ ಮೋಸ್ಟ್ಲಿ ಸಿ ಅಂತ ಹೇಳಿದಾಗ ಆಗುತ್ತೆ ಅಂತ ಹೇಳ್ತೀವಿ, ಯಾಕಂದ್ರೆ ನಾವು ಕಾಂಬಿನೇಷನ್. ಬಟ್ ನನಗೆ ಈ ನಡುವೆ ನನಗೆ ಈ ಸಬ್ಜೆಕ್ಟ್ಸ್ ಎಲ್ಲ ಅಷ್ಟು ಗೊತ್ತಿಲ್ಲ, ಈ IAS ಹೆಂಗ್ ಮಾಡ್ತಾರೆ. ಈಗ ಜನಗಳು ಬಂದ ಆದ್ಮೇಲೆ IAS ಯಾವ ತರ ತಗೊಳ್ತಾರೆ, ಪ್ರಿಲಿಮ್ಸ್ ಇದೆಲ್ಲ ಯಾವಾಗ ಬರುತ್ತೆ, ಅದಾದ್ಮೇಲೆ ನನಗೆ ಅಭ್ಯಾಸ ಆಯ್ತು. ಯಾಕಂದ್ರೆ ನಾನು ಬರೀ ದಶ ನೋಡ್ತಾ ಇದ್ದೆ, ಕೆಲವರಿಗೆ ಬರೀ 6-10-11 ಬರ್ತಾ ಇದ್ದಾಗ IAS ಮಾಡ್ತಾರೆ ಅಂತ ಇದ್ದೆ. ಬಟ್ ಕೆಲವೊಂದ್ಸತಿ ಫೇಲ್ ಆಗ್ತಾ ಇತ್ತು. ದೆನ್ ಐ ಅನಲೈಸ್ಡ್ ಅಂತರ್ಭುಕ್ತಿ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ವಿಲೇಜ್ ಪಂಚಾಯತ್, ಮೂರು ಅಲೈನ್ ಆದ್ರೆ ಮಾತ್ರ ನಮ್ ಕೆಲಸ ಸಿಗೋದು. ಮೂರು ಜನನು ಅದೊಂಥರ ಚಾಪ ಆಗ್ತಂಗೆ ಎಸ್ 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 ಅನ್ಬೇಕು. ಇವ್ರು ಎಸ್, ಅವ್ರು ಎಸ್, ಅವ್ರು ನೋ ಅಂದ್ರೆ ಇನ್ನೇನು ಸಣ್ಣ ಮಾರ್ಕ್ಸ್ ಅಲ್ಲಿ ಹೊಟ್ಟೋಯ್ತು ಅಂತ ಹೇಳ್ಬಿಡ್ತಾರಲ್ಲ, ಆ ರೀತಿ ಆಗ್ತಕ್ಕಂಥದ್ದು. ಸ್ವಲ್ಪ ಕಷ್ಟ ಇದೆ ಸರ್, ಮುಂದೆ ಬರ್ತಕ್ಕಂಥ ಡೇಟು ಟೈಮ್ ಎಲ್ಲ ಬೇಕಾಗುತ್ತೆ. ಒಳ್ಳೇದಾಗ್ಲಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ನೆಕ್ಸ್ಟ್ ಕಾಲರ್, ಹಲೋ. ಎಸ್, ಕಾಲರ್ ನ ತಗೊಳ್ಳೋಣಂತೆ. ಅದಕ್ಕೂ ಮೊದಲು ಮತ್ತೊಂದು ವಿಚಾರವನ್ನ ನಾನು ನಿಮ್ಗೆ ನೆನಪಿಸ್ಬೇಕಾಗಿದೆ. ಬೀದರ್ ನಲ್ಲಿ ಕ್ಲಾಸಸ್ ನಡೀತಾ ಇರುವಂತದ್ದು, ಇನ್ನೊಂದು ದಿನ ಅಷ್ಟೇ ಬಾಕಿ ಇರುವಂತದ್ದು. ಈ ಬೀದರ್ ಕ್ಲಾಸಸ್ ಅಟೆಂಡ್ ಆಗ್ಬೇಕು ಅಂತ ಹೇಳಿದ್ರೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಆದಷ್ಟು ಬೇಗ ನೀವು ರಿಜಿಸ್ಟರ್ ಮಾಡಿಕೊಂಡು ಕ್ಲಾಸಸ್ ಅನ್ನ ಅಟೆಂಡ್ ಆಗಬಹುದಾಗಿದೆ. ಬೀದರ್ ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಕಡೆ ಸಾಕಷ್ಟು ರೀತಿಯಾದಂತಹ ಒಂದು ಉತ್ತಮವಾದಂತಹ ಅವಕಾಶವನ್ನ ನಿಮಗೆ ಒದಗಿಸ್ಕೊಡ್ತಾ ಇದ್ದಾರೆ ದಿನೇಶ್ ಗುರುಜಿ ಅವರು. ಅದು ಎಲ್ಲೆಲ್ಲಿ ಅಂತೇಳಿ ಹೇಳ್ತೀರಿ? ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ಬ್ರೇಕು ಮೊದಲು ಒಬ್ರು ಕೇಳ್ತಾ ಇದ್ರು, ಸಿ ಎಗೆ ನಾನು ಕೆಲಸವನ್ನ ಮಾಡ್ಬೇಕು ಅಂತ ಇದ್ದೀನಿ, ಜೊತೆಗೆ ನನಗೆ ಆಗುತ್ತಾ ಸಿ ಎ ಎಕ್ಸಾಮ್ ಅಲ್ಲಿ ನಾನು ಉತ್ತೀರ್ಣ ಆಗ್ತೀನಾ, ನನ್ನ ಕನಸು ನನಸಾಗುತ್ತಾ ಅಂತ ಹೇಳ್ಬಿಟ್ಟು. ಎಸ್, ಅದಕ್ಕೆ ತಕ್ಕಂತೆ ಗುರುಜಿ ಹೇಳ್ತಾ ಇದ್ರು, ಜೊತೆಗೆ ಬೇರೆ ಬೇರೆ ಎಕ್ಸಾಮ್ಸ್ ಗಳು ಏನಿದಾವೆ ಅವೆಲ್ಲದಕ್ಕೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಕಾಂಬಿನೇಷನ್ಸ್ ಗಳು ಕೂಡ ಬರುತ್ತೆ, ಅದನ್ನ ಬೇರೆ ಬೇರೆ ರೀತಿನಲ್ಲಿ ವಿಂಗಡಣೆ ಮಾಡಿ ಇಲ್ಲಿ ಗುರುಜಿ ಹೇಳಿರುವಂತದ್ದು. ಆ ಎಲ್ಲಾ ಒಂದು ಕಾಂಬಿನೇಷನ್ ಬರಬೇಕು ಅಂತ ಹೇಳಿದ್ರೆ ಆ ಕಾಂಬಿನೇಷನ್ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಕ್ಷತ್ರ ನಾಡಿಯನ್ನ ನೀವು ಕಲಿಬೇಕಾಗತ್ತೆ. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಬಾರಿ ಕೂಡ ಒಂದು ವಿಶೇಷತೆಯನ್ನ ಇಟ್ಕೊಂಡಿರ್ತೀವಿ. ಇವತ್ತು ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯಲ್ಲಿ ಮಲಗಿರ್ಬೇಕಾದ್ರೆ ಕೆಟ್ಟ ಕನಸು ಅನ್ನುವಂಥದ್ದು ತುಂಬಾ ರೀತಿನಲ್ಲಿ ಕಾಡುತ್ತೆ. ಕೆಟ್ಟ ಕನಸು ಬೀಳೋದ್ರಿಂದಾಗಿ ಅವರಿಗೆ ಸರಿಯಾಗಿ ನಿದ್ದೆ ಮಾಡೋದಕ್ಕಾಗೋದಿಲ್ಲ, ಜೊತೆಗೆ ಮುಂದೆ ಏನಾಗುತ್ತಪ್ಪ ಈ ರೀತಿ ಕನಸು ಬಿದ್ದಿದೆ ನನಗೆ ಅಂತ ಹೇಳ್ಬಿಟ್ಟು ಅವರು ತಮ್ಮ ಲೈಫ್ ನ ಡಿಸ್ಟರ್ಬ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಯಾವ ರೀತಿಯಾಗಿ ನಾವು ಮುಕ್ತಿಯನ್ನ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತು ಕೊನೆಯಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮೊದಲು ಈಗ ಕಾರ್ಯಕ್ರಮದಲ್ಲಿ ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡ್ಸೋಣಂತೆ. ಹಲೋ ಹಲೋ ಹಲೋ, ನಮಸ್ತೆ ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮಸ್ಕಾರ ಮೇಡಮ್, ಗುರುಜಿ ಕೊಡಿ ಮೇಡಮ್, ನಾವು ಮಾತಾಡ್ಬೇಕಾಗಿತ್ತು. ಓಕೆ, ನನ್ನ ಹೆಸರು. ಓಕೆ, ವೆರಿ ಗುಡ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ಅವರ ಹುಟ್ಟಿದ ದಿನಾಂಕ ಎಲ್ಲ ತಿಳಿಸ್ಕೊಡಿ. 16/1/1991. 16/1/1991 ಹುಟ್ಟಿದ ಸಮಯ? ಮಕರ ರಾಶಿ. ಹುಟ್ಟಿದ ಸಮಯ ಏನು? 11 ಗಂಟೆ ಬೆಳಿಗ್ಗೆ. ಬೆಳಿಗ್ಗೆ 11 ಗಂಟೆ. ಹುಟ್ಟಿದ ಸ್ಥಳ? ತಿಪ್ಪಟೂರು. ತಿಪ್ಪಟೂರು. ಓಕೆ, ಈಗ ಮಾತನಾಡಿ ಗುರುಜಿ ಅವ್ರ ಹತ್ರ. ತಿಪ್ಪಟೂರು. ತಿಪ್ಪಟೂರು. ಓಕೆ, ಮಾತನಾಡಿ ಗುರುಜಿ ಹತ್ರ. ಗುರುಜಿಗೆ ನಮಸ್ಕಾರ. ನಮಸ್ಕಾರ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ ನನಗೆ ಲೈನ್ ಸಿಕ್ಕಿದಕ್ಕೆ. 34 ಟ್ರೈ ಮಾಡಿದ್ದೆ. ವೆರಿ ಗುಡ್.
ತುಂಬಾ ಖುಷಿ ಆಗ್ತಾ ಇದೆ. ನಾನು ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ. ಬನ್ನಿ, ತಿಪ್ಟೂರಿಂದ ಬಹಳಷ್ಟು ಜನ ಕಲ್ತಿದ್ದಾರೆ, ತುಂಬಾ ಜನ ತಿಪ್ಟೂರಿಂದ ಕಲ್ತಿದ್ದಾರೆ. ರಾಹುದಶೆ ಬುಧ ಭುಕ್ತಿ ಯಾರ್ದಿದ್ದು ಜಾತಕ? ಸ್ವಲ್ಪ ಓದಿದಾನೆ ಡಿಗ್ರಿ, ಆದ್ರೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ರಾಹುದಶೆ ಬುಧ ಭುಕ್ತಿ ನೋಡೋಣ ಏನ್ ಏನ್ ಸಮಸ್ಯೆ ಕೊಡ್ತಾ ಇದೆ ಅಂತ. ರಾಹು ಮತ್ತೆ ಬುಧ, ರಾಹು 10-10 ಬರ್ತಾ ಇದೆ, ಬುಧ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ 5-8 ಕಾಂಬಿನೇಷನ್ ಅವ್ರಿಗೆ ಅವ್ರಿಗೆ ಇಷ್ಟವಾಗಿರೋ ಕೆಲಸ ಸಿಗೋರ್ಗು ಹೋಗಲ್ಲ. ಸ್ಯಾಲ್ರಿ ಜಾಸ್ತಿ ಇರ್ಬೇಕು, ಅವಾಗ್ಲೇ ಹೋಗೋದು. ಕೇಳಿಸ್ತಾ ಇದೆಯಾ? ಏನು ನೀವು ಕೆಲಸ ಕೇಳಿದ್ರೆ ಪೂರ್ವದ ಬಾಗಿಲು ಕೇಳ್ತಾ ಇದೀರಾ? ಯಾವ ಬಾಗಿಲು? ಅಲ್ಲ ಇಲ್ಲ, ಅವನು ನಮ್ಮ ಮನೆ ಪೂರ್ವ ಬಾಗಿಲಿದೆ, ನಮ್ಮ ಮಾವ ಅವ್ರ ಹೆಸರು ಇಟ್ಟಿರೋದು ಅವನಿಗೆ ಪರವಾಗಿಲ್ವಾ ಅಂತ ಕೇಳ್ಬೇಕಾಗಿತ್ತು. ಪರವಾಗಿಲ್ಲಮ್ಮ, ಏನೋ ಕ್ವಶನ್ ಶಿಫ್ಟ್ ಮಾಡಿದ್ರಾ ಅಂತ. ಅವ್ರ ಮಾವನ ಹೆಸರು ಹೋಗ್ತೀವಿ, ಆದ್ರೆ ಇಟ್ಟಿರೋದು ಮಕರ ರಾಶಿ ಮೇಲೆ ಅವನು ಜ್ವಾಲೇಶ್ ಅಂತ ಇಟ್ಟಿರೋದು. ಜಾಲಿ ಆಗಿದ್ದಾರೆ. ಓಕೆ, ಜ್ವಾಲೇಶ್ ಅಂತ. ಜ್ವಾಲೇಶ್. ಓಕೆ, ಈಗ ಜಾಬ್ ಬಗ್ಗೆ ಕೇಳ್ತಾ ಇದ್ರಲ್ವಾ? ಜಾಬ್ ಬಗ್ಗೆ ಕೇಳ್ತಾ ಇದ್ರಲ್ವಾ? ಜಾಬ್ ಸಿಗಕ್ಕೆ ಅವ್ರಿಗೆ ಸ್ವಲ್ಪ 6-10 ಕಾಂಬಿನೇಷನ್ ಸೂರ್ಯನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ಟಾರ್ ರೂಬಿ ದರ್ಶಕ್ಕೆ ಹೇಳಿ, ಮತ್ತೆ ಸಂಡೇ ಸಾಧ್ಯವಾದ್ರೆ 6-7 ಬೆಳಿಗ್ಗೆ ಸೂರ್ಯನ ನಮಸ್ಕಾರ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಒಳ್ಳೇದಾಗತ್ತೆ. ಅವ್ರಿಗೆ ರೂಬಿ ದರ್ಶಕ್ಕೆ ಹೇಳಿ ಡೆಫಿನೆಟ್ಲಿ ಕ್ಲಿಕ್ ಆಗತ್ತೆ. ಆಮೇಲೆ ಹೆಚ್ಚಾಗಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕೆಲಸ ಸಿಗೋವರೆಗೂ ಸ್ವಲ್ಪ ಖಾರವನ್ನು ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡಬೇಕು, ಆ ಸೇವನೆ ಸ್ವಲ್ಪ ಜಾಸ್ತಿ ಮಾಡಬೇಕು. ರೆಡ್ ಚಿಲೀಸ್ ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಒಳ್ಳೇದಾಗ್ಲಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಈಗ ಕೆಟ್ಟ ಕನಸು ಅದರಿಂದ ಮುಕ್ತಿ ಪಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಗುರುಜಿ ಅವರನ್ನ ಕೇಳಿ ತಿಳ್ಕೊಳ್ಳೋಣಂತೆ. ಗುರುಜಿ, ಖಂಡಿತ. ನಾವು ನೋಡಿ, ಈಗ ಟಿವಿಲಿ ಮಾತಾಡ್ತಾ ಇರ್ತೀವಲ್ಲ, ನಾವು ಟಿವಿಲಿ ಮಾತಾಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ನಮ್ಮ ಇವ್ರು ಕಳ್ಸಿದ್ರು, ಸಿ ಎ ಕಮಿಟಿ ಅವರೇ ಕಳ್ಸಿದ್ದಾರೆ. ಗುರುಜಿ, ಸಿ ಎ ಕಮಿಟಿ ಇಸ್ ಅಪಾಯಿಂಟೆಡ್ ಬೈ ಪಾರ್ಲಿಮೆಂಟ್, ಪಾಸ್ ಪರ್ಸೆಂಟೇಜ್ ವಿಲ್ ಬಿ 2-3% ಆಫ್ ದಿ ಓವರ್ ಆಲ್ ಇದಂತ ಹಾಕಿದ್ದಾರೆ. ನನಗೆ ಇವಾಗ ಇನ್ಫಾರ್ಮೇಶನ್ ಅಂದ್ರೆ, ನಮ್ ವಾಹಿನಿ ಎಷ್ಟು ಜನ ನಮ್ ಸ್ಟೂಡೆಂಟ್ಸ್ ನೋಡ್ತಾ ಇದಾರೆ, ಎಷ್ಟು ಬೇಗ ನನಗೆ ವಾಟ್ಸ್ಆ್ಯಪ್ ಕಳಿಸ್ತಾರೆ ಅಂದ್ರೆ ಬಹಳ ಇನ್ಫಾರ್ಮೇಟಿವ್ ಅಂದ್ರೆ, ಗುರುಜಿಗೆ ಎಲ್ಲ ಗೊತ್ತಿರ್ಬೇಕು ಅಂತ ಹೇಳಿ ತಕ್ಕಂತ ಕಳಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ವಿಶ್ವನಾಥ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ವಿಶ್ವನಾಥ್ ಅವ್ರು ಕಳಿಸಿರೋದು. ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೂ ಐಡಿಯಾ ಗೊತ್ತಿಲ್ಲ, ನನಗೆ ಪಾಸ್ ಕಾಂಬಿನೇಷನ್ಗೆ ಪಾಸ್ ಆಗ್ತಾರೆ ಅಷ್ಟೇ. ಬಟ್ ಇದರಲ್ಲಿ ನಾವು ಹೈರಾರ್ಕಿ ಬರಬೇಕು ಅನ್ನೋದು ಗೊತ್ತಿಲ್ಲ. ಹೈರಾರ್ಕಿ ಅಂತಂದಾಗ ಅವಾಗ ವಿ ಹ್ಯಾವ್ ಟು ಗೆಟ್ ಇನ್ ಟು 2-3-6-11 ಕಾಂಬಿನೇಷನ್, 2-3-10-11 ಕಾಂಬಿನೇಷನ್ ಬರಬೇಕು. ಈಗ ನಾವು ನಮ್ಮ ಸ್ನೇಹಿತರು ಇನ್ನೊಬ್ರು ಇಲ್ಲೇ ಜೊತೆಲಿ ಇದ್ದವರು, ಅವರು ಹೇಳ್ತಾ ಇದ್ರು, ಸರ್ ಹೈರಾರ್ಕಿ ತಗೊಳ್ಬೇಕಾಗತ್ತೆ, ಸಿ ಇ ಟಿ ಎಕ್ಸಾಮ್ಸ್ ಅಷ್ಟೇ ಹೈರಾರ್ಕಿಲಿ ಬರುತ್ತೆ, ಸುಮ್ಮನೆ ಕಾಂಬಿನೇಷನ್ ಪಾಸ್ ಆದ್ರೆ ಬರಲ್ಲ, ಅವಾಗ ನಮ್ಗೆ ಯಾವುದೋ ಬೇರೆ ಸ್ಕೂಲ್ಗಳು ಕಾಲೇಜ್ಗಳೆಲ್ಲ ಸಿಗ್ತಕ್ಕಂಥದ್ದು ಬರುತ್ತೆ. ಸೊ ನೆಕ್ಸ್ಟ್ ನಮ್ಮ ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಕನಸು ಬರ್ತಕ್ಕಂಥದ್ದು 8ನೇ ಮನೆ ದಶಾದಲ್ಲಿ, ಭುಕ್ತಿಲಿ ಮತ್ತೆ ಅಂತರ್ಭುಕ್ತಿಲಿ ನಮ್ಗೆ 8 ಜಾಸ್ತಿ ಇದ್ದಾಗ ಅಥವಾ 12 ಜಾಸ್ತಿ ಇದ್ದಾಗ ನಮ್ಗೆ ಅಟ್ಲೀಸ್ಟ್ ಮಂತ್ಲಿ ಒಂದು 10-15 ಟೈಮ್ಸ್ ಅಲ್ಲ ಬಿಡುತ್ತೆ, 10 ಟೈಮ್ಸ್ ಅಂತೂ ಗ್ಯಾರಂಟಿ. ಬಟ್ ಆದ್ರೆ ಕನಸನ್ನ ನಾವು ಅದನ್ನ ಬೆಳಿಗ್ಗೆ ಎದ್ದ ತಕ್ಷಣ ವಿ ಹ್ಯಾವ್ ಟು ರಿಕಲೆಕ್ಟ್ ಇಟ್, ಅವಾಗ ಗೊತ್ತಾಗುತ್ತೆ ಕನಸು ಎಂತ ಸ್ಟ್ರಾಂಗ್ ಮೈಂಡ್ ಇರೋರ್ಗೂ ಕನಸು ಬಿದ್ದೇ ಬಿಡುತ್ತೆ. ಅದರಲ್ಲಿ ಈ 8ನೇ ಮನೆ ಮತ್ತೆ ಅದ್ರ ಜೊತೆ ರಾಹು ಸಂಬಂಧ ಇದ್ದಲ್ಲಿ, ಕೇತು ಸಂಬಂಧ ಇದ್ದಲ್ಲಿ ಅಥವಾ ಈ ಶನಿಯ ಸಂಬಂಧ ಇದ್ದಲ್ಲಿ ಕೆಟ್ಟ ಕನಸು ಬೀಳ್ತಕ್ಕಂಥದ್ದು, ವಿತ್ ಕುಜ ಆಲ್ಸೋ ಕೆಟ್ಟ ಕನಸು ಬೀಳ್ತಕ್ಕಂಥ ಚಾನ್ಸಸ್ಸು, ತುಂಬಾ ಅಸಹ್ಯಕರವಾಗಿರ್ತಕ್ಕಂಥ ಕನಸು ಬೀಳ್ತಕ್ಕಂಥದ್ದು, ಘನಘೋರವಾಗಿರ್ತಕ್ಕಂಥ ಕನಸು ಬೀಳ್ತಕ್ಕಂಥದ್ದು ತುಂಬಾನೇ ಇರುತ್ತೆ. ಇದು 8th ಹೌಸ್ಗೆ 10th ಹೌಸ್ ಇಸ್ ದಿ 5th ಹೌಸ್. 8th ಹೌಸ್ಗೆ 10th ಹೌಸ್ಗೆ ಹೋಗ್ಬೇಕು ಅಂದ್ರೆ ಅದನ್ನ ಮೀರ್ಬೇಕು ನಾವು, ಅರ್ಥ ಮಾಡ್ಕೊಳ್ಳಿ. 8th ಹೌಸ್ಗೆ 10th ಹೌಸ್, ಆ 5th ಹೌಸ್ಗೆ ನಾವು ಆಕ್ಟಿವಿಟಿ ಮಾಡಬೇಕು, 5ನೇ ಮನೆಗೆ ಆಕ್ಟಿವಿಟಿ ಮಾಡಬೇಕು. ಕಾಲ ಪುರುಷದ ಪ್ರಕಾರ 2 ಆಕ್ಟಿವಿಟಿ ಮಾಡ್ಬೋದು ನಾವು, ಅಂದ್ರೆ ಎಲ್ಲಾರ ಲಗ್ನಕ್ಕೂ ನಾನು ಹೇಳ್ಬೋದು, ಬಟ್ ಅದು ಕಾಂಬಿನೇಷನ್ ಸ್ವಲ್ಪ ವೇಗ ಆಗುತ್ತೆ. ಬಟ್ ಈಗ ಜನರಲ್ ರೂಲ್ ಪ್ರಕಾರ ಹೇಳಬೇಕು ಅಂದ್ರೆ, ಈ ಕಾಯಿಸದೇ ಇರತಕ್ಕಂಥ ಹಾಲ್ನ ನಾವು ಇದರ ಮಂಚದ ಪಕ್ಕ ನಾವು ಮಲಗೋಕಿನ ಮುಂಚೆ ಇಡಬೇಕು. ಮತ್ತೆ ಈ ಪಟಿಕಾರ ಅಂತ ಹೇಳ್ತೀವಿ, ಪೊಟ್ಯಾಷಿಯಂ ಆಲಮ್ ನಾವು ದಿಂಬ್ ಕೆಳಗಡೆ ಇಟ್ಕೋಬೇಕು. ಇದನ್ನ ನಾವು 3-4 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು. ಬೆಳಿಗ್ಗೆ ಎದ್ದ ಮೇಲೆ ಹಾಲನ್ನ ಯಾವ್ದಾರ ಮುಳ್ಳಿನ ಗಿಡಕ್ಕೆ ಹಾಕ್ಬೇಕು, ಆ ಪೊಟ್ಯಾಷಿಯಂ ಆಲಮ್ ಅಂತ ಇರುತ್ತಲ್ಲ, ಆ ಪಟಿಕಾರ ಅಥವಾ ಸ್ಫಟಿಕ ಅಂತ ಕರೀತಾರ, ಪಟಿಕಾರ ಕರೀತಾರ, ಅದನ್ನ ಪೌಡರ್ ಮಾಡ್ಬೇಕು. ಚೆನ್ನಾಗಿ ಪೌಡರ್ ಮಾಡಿ ಈ ನಡೆದಾಡ್ತಾರಲ್ಲ ರೋಡಲ್ಲಿ ಅಲ್ಲಿ ಹಾಕ್ಬೇಕು. ಅದ್ ಹಾಕ್ತಾ ಕ್ರಮೇಣ ಹಾಕ್ತಾ ಹಾಕ್ತಾ ಬಂದ್ರೆ ನಮ್ಗೆ ಸಾಕಷ್ಟು ಕಮ್ಮಿ ಆಗುತ್ತೆ. ಡ್ರೀಮ್ಸ್ ಬಂದೇ ಬರುತ್ತೆ, ಬಟ್ ಅಟ್ ಲೀಸ್ಟ್ ಗುಡ್ ಡ್ರೀಮ್ಸ್ ಬರಕ್ಕೆ ಇಟ್ ವಿಲ್ ಹೆಲ್ಪ್ ಅಂತ ಹೇಳಕ್ಕೆ ಇದು ಮಾಡುತ್ತೆ. ಪೊಟ್ಯಾಷಿಯಂ ಆಲಮ್ ಯಾವ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಪೊಟ್ಯಾಷಿಯಂ ಆಲಮ್ ನಾವು ನೀರು ಶುದ್ಧೀಕರಕ್ಕೆ ಹಾಕ್ತಾರೆ ನೋಡಿ, ಅದನ್ನ
ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದು ಬುಧನ ಒಂದು ಆಧಿಪತ್ಯಕ್ಕೆ ಒಂದು ತಂದಕ್ಕಂಥದ್ದು. ಮತ್ತೆ ವಾಸ್ತುಗೆಲ್ಲ ಮನೆ ಮುಂದೆ ಕಟ್ತಾರೆ, ವಾಸ್ತು ಬರುತ್ತಲ್ಲ ವಾಸ್ತುಗೆ ಕರಿ ದಾರದಲ್ಲೆಲ್ಲ ಮನೆ ಮುಂದೆ ಕಟ್ತಾರೆ. ಬುಧ ಮರ್ಕ್ಯೂರಿ, ಮರ್ಕ್ಯೂರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಪೊಟ್ಯಾಸಿಯಂ ಆಲಮ್, ವಿಚ್ ಚೇಂಜಸ್ ಅವರ್ ಮೈಂಡ್ ಅಂಡ್ ಇಂಟಲೆಕ್ಟ್ ಅಂತ ಹೇಳ್ತಿತ್ತು. ಎಸ್, ವಿಶೇಷವಾದಂತಹ ಮಾಹಿತಿಯನ್ನ ನೀಡಿದ್ದಾರೆ ಗುರುಜಿ, ಧನ್ಯವಾದಗಳು ಗುರುಜಿ. ಎಸ್, ಖಂಡಿತವಾಗ್ಲೂ ಸಾಕಷ್ಟು ರೀತಿಯಾದಂತಹ ಒಂದು ಉತ್ತಮ ಮಾಹಿತಿ, ಜೊತೆಗೆ ಕ್ಲಾಸಸ್ ಎಲ್ಲಿ ಅಂತೇಳಿ ನಿಮ್ಗೆ ಹೇಳುವಂತದ್ದು ಒಂದು ಬಾಕಿ ಇದೆ. ಈಗಾಗಲೇ ಒಂದು ದಿನ ಅಷ್ಟೇ ಬಾಕಿ ಇರುವಂತದ್ದು. ಬೀದರ್ನಲ್ಲಿ February 1st ಕ್ಲಾಸಸ್ ನಡೀತಾ ಇದೆ, ಜೊತೆಗೆ February 5th ಎಲ್ಲಿಗೆ ಬರ್ತಾ ಇದಾರೆ, ಬೆಳಗಾವಿಗೆ ಬರ್ತಾ ಇದಾರೆ, ಸಂಖ್ಯಾಶಾಸ್ತ್ರವನ್ನ ಹೊತ್ತು ಗುರುಜಿಯವರು. ಜೊತೆಗೆ February 19th ಚಿತ್ರದುರ್ಗದಲ್ಲಿ ನಡೆಯುತ್ತೆ, March 14th ಬೆಂಗಳೂರಿನಲ್ಲಿ ನಡೆಯುತ್ತೆ, ಜೊತೆಗೆ April 4th ಮಡಿಕೇರಿನಲ್ಲಿ ಕ್ಲಾಸಸ್ ನಡೆಯುವಂತದ್ದು. ಈ ಕ್ಲಾಸಸ್ ಅನ್ನ ನೀವು ಕೂಡ ಅಟೆಂಡ್ ಆಗಿ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆಗಳನ್ನ ಕೈಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.